ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಹಾಗೆ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಬನ್ನಿ. ಹಾಗೆ ತುಂಬ ದಿನದಿಂದ ಕೇಳ್ತಾ ಇದ್ರಿ, ವರ್ಕಿಂಗ್ ವುಮನ್ ಆಗಿ ಹೇಗೆ ಟೈಮ್ ಮ್ಯಾನೇಜ್ ಮಾಡಿಕೊಂಡು ಎಲ್ಲ ಕೆಲಸಗಳನ್ನೂ ಮಾಡ್ಕೊತೀರಾ ಅಂತ. ಸೊ ಅದರಿಂದ ನಾನು ಇವತ್ತು ಒಂದು ನಾನು ಯಾವಾಗೂ ಅಷ್ಟೇ ಈ ರೀತಿ ಒಂದು ಚಾಟ್ನ ಪ್ರಿಪೇರ್ ಮಾಡಿಕೊಂಡು ಎಲ್ಲ ಕೆಲಸಗಳನ್ನು ಅಟ್ ಎ ಟೈಮು ಯಾವ್ಯಾವ ಟೈಮ್ಗೆ ಏನೇನಾಗಬೇಕು ಅನ್ನೋದನ್ನ ಕರೆಕ್ಟಾಗಿ ಮಾಡಿಕೊಂಡು ಹೋಗ್ಬೋದು. ಹಾಗೆ ಇದರಿಂದ ನಿಮಗೂ ಕೂಡ ಯೂಸ್ ಆಗುತ್ತೆ, ನನ್ನ ರೀತಿ ವರ್ಕಿಂಗ್ ವುಮೆನ್ ಯಾರಿದ್ದೀರಾ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಇದನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಮಾರ್ನಿಂಗು ನಾನು 5 to 6, 5 to 5 o'clock ಇದ್ದರೆ ಸೊ ನನ್ನ ಕೆಲಸಗಳನ್ನ ಶುರು ಮಾಡ್ಕೊತಾ ಹೋಗ್ತೀನಿ. 5 to 6 ಬಂದು ಹೋಮ್ ಕ್ಲೀನಿಂಗು. ಹೋಮ್ ಕ್ಲೀನಿಂಗು ಅಂದರೆ ನಾವು ಹೊರಗಡೆ ಕಸ ಗುಡಿಸಿ, ಹೋಮ್ ಕ್ಲೀನಿಂಗಲ್ಲಿ ಹೊರಗಡೆ ಕಸ ಗುಡಿಸಿ ಹಾಗೆ ನೀರು ಹಾಕಿ ರಂಗೋಲಿ ಹಾಕೋದ್ರಿಂದ ಜೊತೆಗೆ ಮನೆ ಕ್ಲೀನಿಂಗು, ಕಸ ಗುಡಿಸೋದು, ಮಾಪ್ ಹಾಕೋದು, ಸೊ ಹಾಗೆ ಸ್ವಲ್ಪ ಪಾತ್ರೆಗಳಿದ್ರೆ ತೊಳೆಯೋದು, ಸೊ ಇದೆಲ್ಲ ಹೋಮ್ ಕ್ಲೀನಿಂಗಲ್ಲಿ ನಾನು ಮಾಡ್ಕೊತೀನಿ. ಹಾಗೆ ಸ್ನಾನ ಕೂಡ ಆಗ ಮಾಡ್ಕೊತೀನಿ. ಅದಾದಮೇಲೆ 6 to 7 ಕುಕ್ಕಿಂಗ್. ಕುಕ್ಕಿಂಗ್ ಬಂದು ನಾವು ಕುಕ್ಕಿಂಗ್ ಅಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಜೊತೆಗೆ ಮಧ್ಯಾಹ್ನ ಲಂಚ್ಗೂ ಕೂಡ ಅಟ್ಟಿ ಟೈಮ್ ಪ್ರಿಪೇರ್ ಮಾಡ್ಕೊಬೇಕಾಗತ್ತೆ. ಯಾಕೆ ಅಂದರೆ ಸ್ಕೂಲ್ಗೆ ಹೋಗ್ತಾರೆ, ನನ್ನ ಮಕ್ಕಳು ಕೂಡ ಸ್ಕೂಲ್ಗೆ ಹೋಗ್ತಾರೆ, ಜೊತೆಗೆ ಹಸ್ಬೆಂಡು, ಹಾಗೆ ನಾನು ಕೂಡ ಕೆಲಸಕ್ಕೆ ಹೋಗೋದ್ರಿಂದ ಮಾರ್ನಿಂಗ್ ಟಿಫನ್ನ ತಿನ್ಬಿಟ್ಟು ಜೊತೆಗೆ ಲಂಚ್ಗೆ ಕೂಡ ಹಾಕ್ಕೊಂಡು ಬಾಕ್ಸ್ಗೆ ಪ್ಯಾಕ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಅದರಿಂದ ಅದಾದಮೇಲೆ 7 to 8 ಅಲ್ಲಿ ಪ್ರಿಪೇರ್ ಫಾರ್ ಗೋಯಿಂಗ್ ಜಾಬ್, ಪ್ರಿಪ್ರೇಷನ್ ಫಾರ್ ಗೋಯಿಂಗ್ ಜಾಬ್. ಜಾಬ್ಗೆ ಏನೇನು ಪ್ರಿಪೇರ್ ಆಗಬೇಕು ಅಂದರೆ ನಾನು ರೆಡಿ ಆಗೋದ್ರಿಂದ ಹಿಡಿದು ಜೊತೆಗೆ ಪೂಜೆ, ಸೊ ಪ್ರತಿಯೊಂದು 7 to 8 ಟೈಮಲ್ಲಿ ನಡೆಯುತ್ತೆ. ಸೊ ಹಾಗೆ ಲಂಚ್ ಎಲ್ಲ ಪ್ರಿಪೇರ್ ಆಗಿದ್ದರೆ ಅದನ್ನು ಕೂಡ ಬಾಕ್ಸ್ ಪ್ಯಾಕ್ ಮಾಡ್ಕೊಳ್ಳೋದು, ಹಾಗೆ ನನ್ನ ಮಗನಿಗೂ ಕೂಡ ಅವನಿಗೂ ಕೂಡ ಸ್ಕೂಲ್ಗೆ ರೆಡಿ ಮಾಡೋದು, ಸೊ ಇದೆಲ್ಲ 7 to 8 ನಡೆಯುತ್ತೆ. ಸೊ ಅವನಿಗೆ 8:30 ವ್ಯಾನ್ ಇದೆ, ಸೊ ನಾನು ಅಷ್ಟೇ 8:30 ಆಫೀಸ್ಗೆ ಬಸ್ ಸ್ಟಾಪ್ಗೆ 8:30 ನಾನು ಅಲ್ಲಿ ಇರಬೇಕಾಗತ್ತೆ. ಸೊ ಅದರಿಂದ ಹಾಗೆ 8 to 9 ಜಾಬ್ಗೆ ಹೋಗ್ತೀವಿ. 8 to 9 8:30 ನಾವು ಬಸ್ ಸ್ಟಾಪಲ್ಲಿ ಇರೋದ್ರಿಂದ ಸೊ 8 o'clock ನಾನು ಹೊರಗಡೆ ಹೋಗೋದಕ್ಕೆ ರೆಡಿ ಆಗಬೇಕಂದ್ರೆ ಸೊ 1 hourಲ್ಲಿ ನಾನು ರೀಚ್ ಆಗ್ತೀನಿ. ಸೊ ಆಫೀಸ್ ಇರೋದು 9:30 to 5:30 ನನ್ನ ಆಫೀಸ್ ಅವರ್ಸ್ ಬಂದು 9:30 to 5:30 ಆಗಿದೆ. ಹಾಗೆ ಈವ್ನಿಂಗು ಆಫೀಸಿಂದ ಬಂದ ಮೇಲೆ ನನ್ನ ತಿರ್ಗಾ ರೊಟೀನ್ನ ಸ್ಟಾರ್ಟ್ ಮಾಡ್ಕೊತೀನಿ. 6:30 to 7 o'clock ಒಳಗಡೆ ನಾನು ಬಂದಿರ್ತೀನಿ. ಸೊ ಬಂದು ರೆಸ್ಟ್ ಮಾಡ್ತಿರ್ತೀನಿ, ಒಂದು 1/2 hour ಮ್ಯಾಕ್ಸಿಮಮ್ ನನಗೆ ಎಷ್ಟಾಗುತ್ತೆ ಅಷ್ಟು ರೆಸ್ಟ್ ಮಾಡ್ತೀನಿ. ಅದಾದಮೇಲೆ 7 to 8 ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ಕೊತೀನಿ. ಸೊ ಡಿನ್ನರ್ಗೆ ಏನೇನು ರೆಡಿ ಮಾಡ್ಕೊಬೇಕು, ಆಲ್ಮೋಸ್ಟು ಬೆಳಗ್ಗೆ ಮಾಡಿರೋ ಸಾಂಬಾರು ಏನಾದರೂ ಇದ್ದರೆ, ಹಾಗೆ ಗ್ರೇವಿ ಏನಾದರೂ ಇದ್ದರೂ ಕೂಡ, ಸೊ ನಾನು ಚಪಾತಿ ನೈಟ್ ಹೊತ್ತು ಮನೇಲಿ ಚಪಾತಿ ಮಾಡಲೇಬೇಕು. ಸೊ ಅದರಿಂದ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ, ಇಲ್ಲ ಅಂದರೆ ಅದಕ್ಕೋಸ್ಕರ ಡಿನ್ನರ್ಗೆ ಏನಾದರೂ ಚಪಾತಿಗೆ ಗ್ರೇವಿ ಏನಾದರೂ ಮಾಡೋದಿದ್ರೆ ಸಿಂಪಲ್ಲಾಗಿ ಗ್ರೇವಿ ಮಾಡಿಕೊಂಡು ಚಪಾತಿ ಮಾಡ್ಕೊತೀವಿ. ಅದಾದಮೇಲೆ 8 to 9 ಲಂಚ್ ಮಾಡೋದಾಗಿರ್ಬೋದು, ಜೊತೆಗೆ ನನ್ನ ಮಗನಿಗೆ ಹೋಮ್ವರ್ಕ್ಸು, ಸೊ ಇದೆಲ್ಲ ಕ್ಲಿಯರ್ ಮಾಡ್ಕೊತೀನಿ 8 to 9 ಒಳಗಡೆ. ಅದಾದಮೇಲೆ ನಮ್ಮ ಫೈನಲ್ 9 to 10 ಯೂಟ್ಯೂಬ್ ವರ್ಕ್ ಎಡಿಟಿಂಗು. ಯೂಟ್ಯೂಬ್ ವರ್ಕು ಕೆಲವೊಂದು ವೀಡಿಯೋಸು ನಾನು ಸ್ವಲ್ಪ ಬೆಳಗ್ಗೆ ಮಾರ್ನಿಂಗ್ ಹೊತ್ತು ಮಾಡ್ಕೊಂಡಿರ್ತೀನಿ, ಒಂದೊಂದು ಸಲ ಈವ್ನಿಂಗು ಕೂಡ ಬಂದ್ ಮಾಡಬೇಕಾಗತ್ತೆ. ಸೊ ಕೆಲವೊಂದು ವೀಡಿಯೋಸು ಮಾರ್ನಿಂಗು ಮಾಡ್ಬೋದು, ಕೆಲವೊಂದು ವೀಡಿಯೋಸು ಮಾರ್ನಿಂಗ್ ಅಂದರೆ ಬೆಳಗ್ಗೆ ಟೈಮಲ್ಲೇ ಮಾಡಬೇಕಾಗತ್ತೆ. ಸೊ ಆ ರೀತಿ ಮಾಡಿಕೊಂಡಾಗ ಅದ್ರದ್ದು ಎಡಿಟಿಂಗ್ ಇರಲಿ, ವಾಯ್ಸ್ ಓವರ್ ಕೊಡೋದಿರಲಿ, ಅದೇನೇ ಇದ್ದರೂ ನಾನು 9 to 10 ಆಗ್ಬೋದು, ಇಲ್ಲ ಮ್ಯಾಕ್ಸಿಮ್ 11 ಆಗ್ಬೋದು, ಇಲ್ಲ 12 ಆಗ್ಬೋದು, ಹೇಳೋಕ್ಕಾಗಲ್ಲ. ಸೊ ನನ್ನ ಚಿಕ್ಕ ಮಗ ಕೂಡ ಅವನು ಮಲಗಿರಲ್ಲ, ನಾನು ಪಕ್ಕ ಮಲ್ಕೊಂಡ ಮೇಲೆ ಅವನು ಕೂಡ ಮಲಗೋದು. ಸೊ ಅವನ್ನ ಮಲಗಿಸಾದ್ಮೇಲೆ ನಾನು ಯೂಟ್ಯೂಬ್ ಎಡಿಟಿಂಗ್ ಆಗಲಿ ಇವನ್ನೆಲ್ಲ ಕೆಲಸಗಳನ್ನ ಮಾಡ್ಕೊಬೇಕಾಗತ್ತೆ. ಅದಷ್ಟು ಮಾಡಿಕೊಂಡು ನಾನು ಮಾಮೂಲಿ ನೈಟ್ ಮಲ್ಕೊತೀವಿ. ಸೊ ಇದೆಲ್ಲ ಆದಮೇಲೆ ನಮ್ಮ ಎಡಿಟಿಂಗ್ ಕೆಲಸಗಳು ಎಷ್ಟೇ ಹೊತ್ತಾದರೂ ಕೂಡ ನಾನು ಮುಗಿಸಿನೇ ಮಲ್ಗೋದು. ಯಾಕೆ ಅಂದರೆ ಮಾರ್ನಿಂಗ್ ವಿಡಿಯೋನ ಅಪ್ಲೋಡ್ ಮಾಡೋದ್ರಿಂದ ಸೊ ಎಲ್ಲನೂ ನಾನು ನೈಟ್ ರೆಡಿ ಮಾಡಿಟ್ಕೊಂಡು ಶೆಡ್ಯೂಲ್ ಹಾಕಿ ಪ್ರತಿಯೊಂದು ವಿಡಿಯೋಸ್ನು ಕೂಡ ನಾಳೆ ಇಷ್ಟೊತ್ತಿಗೆ ವಿಡಿಯೋ ಹಾಕಬೇಕು ಅನ್ನೋದಾದರೆ ಶೆಡ್ಯೂಲ್ನ ಕೂಡ ಪ್ರಿಪೇರ್ ಮಾಡಿಕೊಂಡು ಸೊ ಯೂಟ್ಯೂಬ್ ಕೆಲಸನೂ ಮುಗಿಸಿ ಮಲ್ಕೊತೀನಿ. ಸೊ ಆ್ಯಸ್ ಯೂಶ್ವಲ್ ನಮ್ಮ ಮಾರ್ನಿಂಗ್ ಎಲ್ಲ ಸೇಮ್ ಇದೇ ರುಟೀನ್ ಇರುತ್ತೆ. ಸೊ ಇದಿಷ್ಟು ನನ್ನ ವರ್ಕಿಂಗ್ ವುಮನ್ ಆಗಿ ಇದು ನನ್ನ ಟೈಮ್ ಮ್ಯಾನೇಜ್ಮೆಂಟ್ ರುಟೀನ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಕೂಡ ಯೂಸ್ ಆದರೆ ಇದನ್ನು ಕೂಡ
ನೀವು ಮಾಡ್ಕೊಬೋದು, ಈ ರೀತಿ ಕೂಡ ಮಾಡಿಕೊಂಡ್ರೆ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಕೂಡ ಇದನ್ನು ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ, ಲೈಕ್ ಮಾಡಿದ್ರೆ ನನಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ. ಸೊ ನಿಮಗೆ ಗೊತ್ತಿರೋರಿಗೂ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.